ಇಂಡಿಪೆಂಡೆಂಟ್ ಆಗಿ ಸಲ್ಲಿಸಿದ್ದೀನಿ ಬಂಡಾಯ ಅಂತೇನಿಲ್ಲ. ಈಗ ನೋಡಿ, ನಾನು 12 ವರ್ಷದಲ್ಲಿ ಪಾರ್ಟಿಯಿಂದ ಇದ್ದೀನಿ. ನಾನು ಯಾವುದು ವೈಯಕ್ತಿಕವಾಗಿ ಮೇಲೆ ಬೇಜಾರಿದೆ, ಯಾರ ಮೇಲೆ ಏನು ದ್ವೇಷ ಇಲ್ಲ. ಯಾಕಂದರೆ ನಾವು ಭಾಳ ಆಸೆ ಇಟ್ಟಿದ್ದವರು. ಈಗ ನಮ್ಮ ಕುಟುಂಬನು ಸಮಾಜ ಸೇವೆ ಮಾಡ್ಕೊಂಬಂದಿದೆ ಜಿಲ್ಲೆಯಲ್ಲಿ. ಬೇಸರ ಆಗಿದೆ. ನಾವು 3 ಜನ ಹಾಕಿದ್ದೀವಿ, 3 ಜನ ಒಮ್ಮತ್ತು ನಮ್ಮ ಶ್ರೀಯುತ ನನ್ನ ರಾಜಕೀಯ ಗುರುಗಳು, ನನ್ನ ನಾಯಕರಾದಂಥ ಶ್ರೀನಿವಾಸ್ ಅವ್ರ ನೇತೃತ್ವದಲ್ಲಿ ಮುಂದೆ ಚುನಾವಣೆ ನಡೆಯುತ್ತೆ. ಮುಂದೆ ನಾವು ಕೂತು ಮಾತಾಡಿಕೊಂಡು ನಾವೆಲ್ಲ ತೀರ್ಮಾನ ಮಾಡ್ತೀವಿ. ತಮ್ಮೆಲ್ಲರೂ ಸಹಕಾರ ಭಾಳ ಮುಖ್ಯ. ಎಂ ಶ್ರೀನಿವಾಸ್ ಅವರು ನಿಮ್ಮ ಬೆನ್ನಿಗೆ ನಿಂತಿದ್ದೀರಿ, ನಿಮಗೋಸ್ಕರ ಫೈಟ್ ಮಾಡಿದ್ರೆ ಟಿಕೆಟ್ ನಿಮ್ಮಲ್ಲೇ ಯಾರು ಉಳ್ಕೊಂಡಿತ್ತು ಅನ್ನುವಂಥದ್ದು ಬ್ರದರ್, ಅದು ಮಾಡಲಿಲ್ಲ ಅನ್ನುವಂಥದ್ದು. ಈಗ ಅದಕ್ಕೆ ನಾನೇನು ಕಮೆಂಟ್ ಮಾಡಲ್ಲ. ಇದಕ್ಕೆ ನೀವೇನಿದೆ ಮಾಡ್ತೀನಿ, ಆ ಪ್ರಶ್ನೆಗೆ ನಾನು ಕಮೆಂಟ್ ಮಾಡಲ್ಲ. ಬೇಜಾರು ಮಾಡ್ಕೋಬೇಡಿ. ನಾನು ಮಾಡಿದ್ದೀನಿ, ಹೆಚ್ಚನ್ನು ಯೋಗೇಶ್ವರ್ ಮಾಡಿದ್ದಾರೆ, ಮಾಲಿಂಗೇಗೌಡರು ಮಾಡಿದ್ದಾರೆ. ಇಲ್ಲ, ಅವ್ರು ಮಾಡಿಲ್ಲ, ಎಂ ಶ್ರೀನಿವಾಸ್ ಅವ್ರು ಮಾಡಿಲ್ಲ. ಅವ್ರ ನೇತೃತ್ವ ಅಂತ ಹೇಳೋದಲ್ಲ, ಅವ್ರ ನೇತೃತ್ವದಲ್ಲಿ ಮುಂದಿನ ದಿವಸ ಏನು ಯಾವ ಥರ ಮಾಡಬೇಕು ಅಂತ ಕೂತು ಮಾತಾಡ್ತೀವಿ. ಈಗ ಶ್ರೀನಿವಾಸ್ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಹೇಳಲ್ಲ, ಅದ್ರ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ನಾನು ಗೆಲ್ಲೋದು ಗುರಿ, ನಾನು ಯಾರ ಮೇಲೆ ಹೇಳ್ದಲ್ಲ, ಯಾವ ಮೇಲೆ ಏನು ದ್ವೇಷ ಇಲ್ಲ. ನಮ್ಮ ವೈಯಕ್ತಿಕ ನಂದು ಹೇಳ್ತಾ ಇರೋದು, ನಾನು ಗೆಲ್ಲಬೇಕು. ಯಾರು ಬೇರೆ ಇದು ಅದು ತಪ್ಪ ಮಾತಾಡ್ಬಾರ್ದು, ನಾವು ಅವ್ರು ಸೋಲಿಸ್ತೀವಿ ಇವ್ರು ಸೋಲಿಸ್ತೀವಿ ಅದಲ್ಲ, ಅದು ಅಜೆಂಡಾ ಅಲ್ಲ ಅದು. ಯಾಕಂದರೆ ನಾವು ಒಂದು ನಿಮಿಷ ಕೇಳಿ, ಅದನ್ನು ನಾನು ಮಾತಾಡಲ್ಲ ಅವ್ರು ಸೋಲ್ಸೋಕ್ಕೆ. ಅದು ಯಾಕೆ ನಾನು ಅದರಿಂದ ಬಿಫಾರ್ಮ್ ತೊಗೊಂಡಿದ್ದೀನಿ. ಸನ್ಮಾನ್ ಶ್ರೀನಿವಾಸ್ ಅವರೇ ಕೊಟ್ಟಿರೋದ್ರಿಂದ ನಾನು ಆ ಥರದಲ್ಲಿ ಸೋಲ್ಸೋಕ್ಕೆ ಗೆಲ್ಸೋಕ್ಕೆ ಅಂತೇನಲ್ಲ. ನಮಗೊಂದು ಅವಕಾಶ ಮಾಡಿ, ಯಾರು ತೀರ್ಮಾನ ಆಗ್ತಾರೆ ಒಂದು ಅವಕಾಶ ಮಾಡಿಕೊಡಿ. ನಾನೇ ಅಂತಲ್ಲ, ಯಾರು ತೀರ್ಮಾನ ಆದರೂ ಒಂದು ಅವಕಾಶ ಮಾಡಿಕೊಡಿ, ನಮ್ಗೆ ಗೆಲ್ಸೋಕ್ಕೆ ಅಂತ ಕೇಳ್ಕೊತೀವಿ. ಕುಮಾರಸ್ವಾಮಿ ಅವರು ಅಥವಾ JDS ವರಿಷ್ಠರು ನಿಮ್ಮ ಭೇಟಿ ಮಾಡಿ ಬೇಡ ಹಿಂದೆ ತೆಗೀರಿ ಅಂತ ಹೇಳ್ತೇನೆ. ಚುನಾವಣೆ ಕಂಡಲ್ಲಿರ್ತೇನೆ. ಈಗ ಸದ್ಯಕ್ಕೆ ಯಾವುದು ಪ್ರತಿಕ್ರಿಯೆ, ಚುನಾವಣೆ ಸೀಮಿತವಾಗಿ ಚುನಾವಣೆಗೆ ನಿಂತಿದ್ದೀನಿ, ನಾಮಪತ್ರ ಸಲ್ಲಿಸಿದ್ದೀನಿ. ಮುಂದೆ ಚುನಾವಣೆ ಕಂಡಲ್ಲಿರಬೇಕು. ಅದಕ್ಕೆ ದಯವಿಟ್ಟು ಉತ್ತರ ಕೊಡ್ತೀನಿ. ದಯವಿಟ್ಟು ಮುಂದೆ ಯಾವುದೇ ಇದ್ರೂ ಕ್ಷಮೆ ಇರಲಿ. ಥ್ಯಾಂಕ್ ಯು.